ಟಿಪಿಐವರೆಗೆ ಹೆಚ್ಚಿಸಲು ಮತ್ತು ಹೊಸದಾಗಿ 3 ಲಕ್ಷ ಟಿಪಿಐ ಸಾಮರ್ಥ್ಯದ ಇಂಗಾಲದ ಕಪ್ಪು ಘಟಕ ಹಾಗೂ 54 ಮೆಗಾವ್ಯಾಟ್ ಕೋ ಜನರೇಷ್ ಘಟಕವನ್ನು ಸ್ಥಾಪಿಸಲು ಪರಿಸರ ಕುರಿತು ಸಾರ್ವಜನಿಕ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಪರಿಸರ ಕುರಿತ ಸಾರ್ವಜನಿಕ ಸಭೆಗೆ ಅಧ್ಯಕ್ಷತೆಯನ್ನು ನಮ್ಮ ಜನಪ್ರಿಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಮ್ ಪ್ರಸಾದ್ ಮನವರ್ ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರವಾಗಿ ತಮ್ಮ ಸಾರ್ವಜನಿಕರ ಪರವಾಗಿ ಮತ್ತು ಉದ್ಯಮದಾರರ ಪರವಾಗಿ ಉತ್ಪೂರ್ವಕವಾದ ಒಂದು ವಂದನೆಗಳ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಪರಿಸರ ಕುರಿತ ಸಾರ್ವಜನಿಕರಿಗೆ ನಮ್ಮ ಬಳ್ಳಾರಿ ಜಿಲ್ಲೆಯ ಹಿರಿಯ ಪರಿಸರ ಅಧಿಕಾರಿಗಳಾದಂಥ ಶ್ರೀ ಕೆ ಎನ್ ನಾಗರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಮಂಡಳಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ಉದ್ದಿಮೆದಾರರ ಪರವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ಸನ್ಮಿತ್ರರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಾವು ದಯವಿಟ್ಟು ಎಲ್ಲರೂ ತಮ್ಮ ಆಸನಗಳಲ್ಲಿ ಉತ್ಕೊಳ್ಬೇಕಾಗಿ ಮತ್ತೊಮ್ಮೆ ನಾನು ವಿನಂತಿಸ್ತಾ ಇದ್ದೇನೆ. ಮೊನ್ನೆ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಸಭೆಯನ್ನು ಅಧ್ಯಕ್ಷ ವಹಿಸಿರೋದ್ರಿಂದ ತಾವು ದಯವಿಟ್ಟು ಎಲ್ಲರೂ ಸಾರ್ವಜನಿಕರಲ್ಲಿ ಕಳಕಳಿಯ ವಿನಂತಿ, ತಾವು ದಯವಿಟ್ಟು ಬಂದು ಆಸನಗಳಲ್ಲಿ ಕುಳಿತುಕೊಂಡು ಸಾವಕಾಶವಾಗಿ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ,